ಆಮೇಲೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ, ಒಂದು ಗಮನಕ್ಕೆ ತರ್ತೀನಿ. ಹನುಮಂತಯ್ಯನವ್ರು ವಿಧಾನಸೌಧ ಕಟ್ಟಿ ಒಂದಿನ ಒಳಗಡೆ ಬಂದ್ರೇನಪ್ಪ, ಅಲ್ಲಿ ಬಂದರೆ ಹೇಳಿ ನೀವೇನೆ ಎಂತೆಂಥ ಉದಾಹರಣೆಗಳಿವೆ. ಏನಾಯಿತು ದೇವರಾಜಸ್ವರು, ಏನಾಯಿತು ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬೊಮ್ಮಾಯಿಯವರು, ಜೆ ಎಚ್ ಪಟೇಲ್, ಪಟೇಲ್ ಅದು ನಿಂತ್ಕೊಂಡ್ರೆ ಇಡೀ ವ್ಯವಸ್ಥೆನೇ ಏನು ಹೇಳ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ನಾವು ಇವತ್ತೇನಾದ್ರು ಇಷ್ಟೊಂದು ನಿಂತು ಎಂಥ ಪರಿಸ್ಥಿತಿಯನ್ನು ಎದುರಿಸ್ತೀನಿ ಅನ್ನೋದಕ್ಕೆ ಆ ಪುಣ್ಯಾತ್ಮ ನನಗೆ ಶಕ್ತಿ ಕೊಟ್ಟಿದ್ದು. ಅಸಮಾಧಾನ ಇತ್ತು, ಆ ಅಸಮಾಧಾನವನ್ನು ತೇಪೆ ಹಾಕ್ಲಿಕ್ಕೆ ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಹೇಳಿತ್ತು, ಫೋನ್ ಮಾಡಿ ಮಾಡಿ ಅಥವಾ ಸಂಧಾನ ಮಾಡಿ ಅಂತ ಹೇಳಿತ್ತು ಅನ್ನೋಂಥ ಮಾತುಗಳು ಕೇಳಿ. ನನಗೆ ಗೊತ್ತಿಲ್ಲಪ್ಪ, ಬಂದಿತ್ತ ಒಂದು ನಿಮಿಷ ತಾಳಿ. ನಾನು ಯಡಿಯೂರಪ್ಪನವರ ಜಿಲ್ಲೆಗೆ ನಾನು ಒಬ್ಬ ಏನದು ಮೊನ್ನೆ ಪ್ರಧಾನಿಗಳು ಬಂದಾಗ ಅದು ನನ್ನ ಇಲಾಖೆನೇ ಹೋಗಿದ್ದೆ, ನನ್ನ ಕೆಲಸ ನಾನು ಮಾಡ್ಕೊಬಂದೆ. ಅವರು ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು, ನನಗೆ ಆ ಥರ ನನಗೂ ಅವರೇನು ಕರೆದಿಲ್ಲ, ನನಗೇನು ದೂರವಾಣಿ ಮಾತಾಡಿಲ್ಲ. ಒಂದು ನನಗೆ ಆ ಥರ ಯಾರ್ಯಾರಿಗೆ ಹೇಳಿದಾರೆ ಗೊತ್ತಿಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಯಡಿಯೂರಪ್ಪನವರು ಮತ್ತೊಂದು ಅನ್ನೋತಿಯನ್ನು ಪಕ್ಷದ ಸಿಪಾಯಿ. ಒಂದು ನಿಮಿಷ ತಾಳಪ್ಪ, ನಾನು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕಣೋ, ನನ್ನ ಕ್ಷೇತ್ರದ 2% ಲಿಂಗಾಯತಿಲ್ಲ ಮರೆಯ. ಬಟ್ ನನಗೆ ಮಠಮಾನಿಗಳ ಬಗ್ಗೆ ಅಪಾರವಾದ ಗೌರವ. ಅದು ಆದಿಚುಂಚನಗಿರಿ, ಸುತ್ತೂರು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಮಠಾಧಿಪತಿಗಳು ಪೇಜಾವರದವರಿಂದ ಹಿಡಿದು ಮತ್ತು ಗದಗಿನ ತೋಂಟದಾರಿಂದ ಹಿಡಿದು ಅಲ್ಲಿಂದ ಬೇರೆ ಬೇರೆ ಸಮಾಜಗಳು ಏನಿದೆ, ಉಪ್ಪಾರ ಸಮಾಜದಿಂದ ಹಿಡಿದು ಮತ್ತೆ ಸಮಾಜಗಳಿಂದ ಕಾಗಿನೆಲೆಯಿಂದ ಯಾರ್ಯಾರಿದ್ದಾರೋ ನನಗೂ ಅದಕ್ಕೂ ಒಂದು ನನ್ನ ಜೀವನನೇ ಪೂರ್ತಿ ಅದರೊಳಗೆ ಬೆರೆತೋಗಿದೆ. ಆಗಿರೋದ್ರಿಂದ ಯಾರು ಲಿಂಗಾಯತರು, ಯಾವ ನಾಯಕರು, ಇತಿಹಾಸ ಇದೆ. ಒಂದು ವೀರಶೈವ ಧರ್ಮ ಲಿಂಗಾಯತ ಧರ್ಮಕ್ಕೆ 1000 ವರ್ಷದ ಇತಿಹಾಸ ಇದೆ ರೀ. ಬಸವಣ್ಣನೂ ಪುಣ್ಯಾತ್ಮ ಇಲ್ಲ, ರೇಣುಕರು ಇಲ್ಲ, ಅವರಿಬ್ಬರು ಇಲ್ಲದೆ ಹೋದಾಗ ಎಲ್ಲ ಒಂದು ಕಡೆ ಕಲಿಯುಗ ಅಂತ್ಯಕಾಲದಲ್ಲಿ ಇನ್ನೊಬ್ಬರು ಇಟ್ಕೊಂಡು ನಾನು ಯಾರಪ್ಪ ವಾರಿಗೆ, ನನ್ನಂಥ 100 ಜನ ಇದ್ದಾರೆ. ಮತ್ತು ಸಮಾಜ, ಆ ಸಮಾಜ ನಮ್ಗೆ ಕೊಟ್ಟಿರೋದು ಮೊದಲನೇ ನನಗೆ ಸಂಸ್ಕಾರ, ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡಬೇಡ ಅಂತ ಇಷ್ಟು ನಾನು ಮಾಡ್ತಾಯಿದ್ದೀನಿ. ಯಡಿಯೂರಪ್ಪನವರು ನಮ್ಮ ಪಕ್ಷದ ಒಬ್ಬ ನಾಯಕರು, ಮತ್ತು ನನಗೇನು ಇತ್ತೀಚಿನ ದಿನಗಳಲ್ಲಿ ಸಂಪರ್ಕ ಇಲ್ಲ, ಒಂದು ನಿಮಿಷ ತಾಳಿ. ಆದ್ದರಿಂದ ನಾನು ಪಾಡಿಗೆ ನಾನು ಕೆಲಸ ಮಾಡ್ತೀನಿ, ಕರೆದ್ರೆ ಹೋಗ್ತೀನಿ. ಯಡಿಯೂರಪ್ಪನವ್ರು ಕರೆದ್ರೆ ಹೋಗೋದಿಲ್ಲ ಅನ್ನೋ ದುರಾಂಕಾರ ನನಗೇನಿಲ್ಲ.